ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಅಯೋಧ್ಯೆಯಲ್ಲಿ ಬಿಜೆಪಿಗೆ ಸೋಲಿನ ಮುಖಭಂಗ ಆಗಿದೆ. ಸಮಾಜವಾದಿ ಪಕ್ಷ ದಲಿತ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡಿದೆ. ಹಾಲಿ ಲೋಕಸಭಾ ಚುನಾವಣೆಗಳಲ್ಲಿ ಉತ್ತರ ಪ್ರದೇಶ ಬಿಜೆಪಿಗೆ ಹಲವು ಅನಿರೀಕ್ಷಿತ ಆಘಾತಗಳನ್ನು ನೀಡಿದೆ. ಅವುಗಳ ಪೈಕಿ ಅಯೋಧ್ಯೆ ಅಥವಾ ಫೈಜಾಬಾದ್ ಕ್ಷೇತ್ರದ ಸೋಲು ಭರಿಸಲಾಗದ ಭಾರೀ ಮುಖಭಂಗ ಅಂತಾನೆ ಹೇಳ್ಬೋದು. ಫೈಜಾಬಾದ್ ಮೀಸಲು ಕ್ಷೇತ್ರವೇನೂ ಅಲ್ಲ. ಈ ಸಾಮಾನ್ಯ ಕ್ಷೇತ್ರದಿಂದ ದಲಿತ ಅಭ್ಯರ್ಥಿಯನ್ನು ಇಳಿಸಿ ಗೆಲ್ಲಿಸಿಕೊಂಡಿರುವಂತಹ ಹೆಗ್ಗಳಿಕೆ ಸಮಾಜವಾದಿ ಪಾರ್ಟಿಯದ್ದು. ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನ ಕೆಡವಿ ಅದೇ ಜಾಗದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಿಸುವ ಭರವಸೆಯನ್ನ ಬಿಜೆಪಿ ಇತ್ತೀಚೆಗಷ್ಟೇ ಈಡೇರಿಸಿತ್ತು. ಬಾಬರಿ ಮಸೀದಿ, ರಾಮ ಮಂದಿರ ರಾಜಕಾರಣದಿಂದ ಬಿಜೆಪಿ ದೇಶದ ನಾನಾ ಭಾಗಗಳಲ್ಲಿ ಗೆಲುವನ್ನು ಸಹ ಕಂಡಿತ್ತು. 4 ತಿಂಗಳ ಹಿಂದಷ್ಟೇ ಭವ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯನ್ನು ಸಹ ಬಿಜೆಪಿ ನೆರವೇರಿಸಿ ಭಾರೀ ಪ್ರಚಾರವನ್ನು ಸಹ ಪಡೆದಿತ್ತು. ಈ ವಿಷಯವನ್ನು ಬಿಜೆಪಿಯು ಲೋಕಸಭಾ ಚುನಾವಣೆಯ ಚರ್ಚೆಯ ಮುಖ್ಯ ವಿಚಾರವನ್ನಾಗಿ ಬಳಸಿತ್ತು. ಸಮಾಜವಾದಿ ಪಾರ್ಟಿಯ ಅವಧೇಶ್ ಪ್ರಸಾದ್ 54,000ಕ್ಕೂ ಹೆಚ್ಚು ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ ಅವರನ್ನು ಸೋಲಿಸಿದ್ದಾರೆ. ರಾಮ ಮಂದಿರ ರಾಜಕಾರಣದ ಕೇಂದ್ರ ಬಿಂದುವಾದ ಅಯೋಧ್ಯೆ ಫೈಜಾಬಾದ್ ಕ್ಷೇತ್ರದ ಸೋಲು ಬಿಜೆಪಿಗೆ ಆಗಿರುವಂತಹ ಬಹುದೊಡ್ಡ ಮುಖಭಂಗ. ರಾಮ್ ಮನೋಹರ್ ಲೋಹಿಯಾ ಮತ್ತು ಕವಿ ಕುಂವರ್ ನಾರಾಯಣ್ ಜನಿಸಿದ ನೆಲ ಇದು. ದಲಿತರು ಗಣನೀಯ ಸಂಖ್ಯೆಯಲ್ಲಿರುವಂತಹ ಕ್ಷೇತ್ರ. ಇಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿರುವಂತಹ ಅವಧೇಶ್ ಪ್ರಸಾದ್ ಅವರು ಸಮಾಜವಾದಿ ಪಾರ್ಟಿಯ ಹಿರಿಯ ದಲಿತ ನಾಯಕ. ಸಮಾಜವಾದಿ ಪಾರ್ಟಿ ಹುಟ್ಟದಾಗಿಂದ ಆ ಪಕ್ಷದ ಜೊತೆ ಇರುವವರು. ಮುಲಾಯಂ ಸಿಂಗ್ ಯಾದವ್ ಅವರ ಸಮಕಾಲೀನರು. ಈಗಲೂ ಸಹ ಫೈಜಾಬಾದ್ ಅಂತ ಕರೆಯಲಾಗುವ ಈ ಲೋಕಸಭಾ ಕ್ಷೇತ್ರದ ಮೇಲೆ ಹಿಡಿತ ಹೊಂದಿದ್ದವರು. ಈ ಕ್ಷೇತ್ರದ ಮಿಲ್ಕಿಪುರ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ 9 ಸಲ ಆರಿಸಿ ಬಂದಿರುವವರು. 5 ಸಲ ಕ್ಯಾಬಿನೆಟ್ ಮಂತ್ರಿ ಆಗಿದ್ದವರು. ಕಳೆದ 2 ಸಲ ಬಿಜೆಪಿಯ ಲಲ್ಲು ಸಿಂಗ್ ಅವರನ್ನ ಈ ಕ್ಷೇತ್ರ ಗೆಲ್ಲಿಸಿತ್ತು. ಈ ಸಲ ಅವನು ಬಿಜೆಪಿ ಅವರನ್ನೇ ಹೂಡಿತ್ತು. ಅಂದಹಾಗೆ ಈ ಲೋಕಸಭಾ ಕ್ಷೇತ್ರದ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳು ಬಿಜೆಪಿ ಶಾಸಕರನ್ನೇ ಹೊಂದಿದೆ. ರಾಮ ಮಂದಿರ ಪ್ರತಿಷ್ಠಾಪನೆಯ ಆಹ್ವಾನವನ್ನು ತಿರಸ್ಕರಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಕಾಂಗ್ರೆಸ್ ಪಕ್ಷವೂ ಸೇರಿದಂತೆ ಪ್ರತಿಪಕ್ಷಗಳ ಮೇಲೆ ತೀವ್ರ ದಾಳಿ ನಡೆಸಿದ್ರು. ಪ್ರತಿಪಕ್ಷಗಳು ಗೆದ್ರೆ ರಾಮ ಮಂದಿರದ ಮೇಲೆ ಬುಲ್ಡೋಜರ್ ಹರಿಸ್ತಾರೆ ಅಂತ ಕೂಡ ಹೇಳಿದರು. ರಾಮ ಮಂದಿರಕ್ಕೆ ಬಾಬ್ರಿ ಬೀಗವನ್ನು ಜಡ್ದ್ಬಿಡ್ತಾರೆ ಅಂತ ಮೋದಿ ಅವರು ಚುನಾವಣಾ ಭಾಷಣ ಮಾಡಿದರು. ರಾಮ ಮಂದಿರದ ವಿಷಯ ಅಯೋಧ್ಯೆಯ ಹೊರಗೆ ಬಿಜೆಪಿಗೆ ಒಂದಿಷ್ಟು ಪ್ರಮಾಣದಲ್ಲಿ ಬೆಂಬಲವನ್ನು ಗಳಿಸ್ಕೊಟ್ಟಿರಬಹುದು. ಆದರೆ ಅಯೋಧ್ಯೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋಕೆ ಆಗಲೇ ಇಲ್ಲ. ಬಹುಜನ ಸಮಾಜ ಪಾರ್ಟಿಯ ಸಚ್ಚಿದಾನಂದ್ ಪಾಂಡೆ 46,407 ಮತಗಳನ್ನು ಗಳಿಸಿ 3ನೇ ಸ್ಥಾನದಲ್ಲಿದ್ದಾರೆ. ಸಿಪಿಐನ ಅರವಿಂದ್ ಸೇನ್ 15,000ಕ್ಕೂ ಹೆಚ್ಚು ಮತಗಳನ್ನು ಗಳಿಸಿ 4ನೇ ಸ್ಥಾನ ತಲುಪಿದ್ದಾರೆ. 7,000 ಮತಗಳನ್ನು ಗಳಿಸಿದ ನೋಟಾ 5ನೇ ಸ್ಥಾನದಲ್ಲಿದೆ. ಲಲ್ಲು ಸಿಂಗ್ ಅವರು ಸಂವಿಧಾನ ಬದಲಿಸೋ ಕುರಿತು ಕಳೆದ 13 ಏಪ್ರಿಲ್ ಮಿಲ್ಕಿಪುರದಲ್ಲಿ ಮಾಡಿದಂಥ ಭಾಷಣದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ 272 ಸ್ಥಾನಗಳು ಸಾಕು. ಆದರೆ ಸಂವಿಧಾನ ಬದಲಿಸೋಕೆ ಅಥವಾ ಹೊಸ ಸಂವಿಧಾನವನ್ನು ಜಾರಿ ತರೋಕೆ 400ಕ್ಕೂ ಹೆಚ್ಚು ಸ್ಥಾನಗಳು ಬೇಕು ಅಂತ ಹೇಳಿದರು. ಅಬ್ ಕಿ ಬಾರ್ 400 ಪಾರ್ ಅನ್ನೋ ಬಿಜೆಪಿ ಘೋಷಣೆಯನ್ನು ಪುನರುಚ್ಚರಿಸಿದರು. ಅಯೋಧ್ಯೆಯ ಈ ಕ್ಷೇತ್ರದ 26%ರಷ್ಟು ಮತದಾರರು ದಲಿತರು. ಚಮಾರ್, ರಾವತ್ ಹಾಗೂ ಕೋರಿ ಸಮುದಾಯಗಳು ಈ ಸಂವಿಧಾನ ಬದಲಿಸಿದ್ರೆ ಮೀಸಲಾತಿ ಕೈ ತಪ್ಪತ್ತೆ ಅನ್ನೋ ಶಂಕೆ ದಲಿತರಲ್ಲಿ ಮೂಡಿತ್ತು. ಮಾಯಾವತಿಯವರು BSPಯಿಂದ ಸಚ್ಚಿದಾನಂದ್ ಪಾಂಡೆ ಅನ್ನೋ ಬ್ರಾಹ್ಮಣ ಅಭ್ಯರ್ಥಿಯನ್ನ ಇಲ್ಲಿ ಕಣಕ್ಕಿಳಿಸಿದ್ರು. ಅವರಿಗೆ ಬಿದ್ದ ಮತಗಳು 46,407 ಮಾತ್ರ. ಅಯೋಧ್ಯೆಯ ರಾಮ ಮಂದಿರ ಸಂಭ್ರಮೋತ್ಸವಗಳಲ್ಲಿ ಬಲಿಷ್ಠ ಜಾತಿಗಳದ್ದೇ ಪಾರುಪತ್ಯ ಕಾರುಬಾರು ನಡೆದೋಯ್ತು. ತಮ್ಮನ್ನ ನಿರ್ಲಕ್ಷಿಸಲಾಯಿತು ಅಂತ ಪರಕೀಯ ಭಾವನೆ ದಲಿತರು, ಹಿಂದುಳಿದವರು ಹಾಗೂ ಬಡ ಶ್ರಮಿಕರಲ್ಲಿ ಬಂದಿತ್ತು. ಜೊತೆಗೆ ಈ ಕ್ಷೇತ್ರದ ಮುಸ್ಲಿಂ ಮತದಾರರ ಸಂಖ್ಯೆ 5 ಲಕ್ಷ. ಈ ಮತದಾರರ ಮೇಲೆ ಮಾಯಾವತಿ ಮತ್ತು ಅಖಿಲೇಶ್ ಇಬ್ಬರೂ ಕೂಡ ಕಣ್ಣಿಟ್ಟಿದ್ರು. ದಲಿತರು ಮತ್ತು ಮುಸ್ಲಿಮರು ಅಖಿಲೇಶ್ ಅವರ ಸಮಾಜವಾದಿ ಪಕ್ಷಕ್ಕೆ ಕೊನೆಗೆ ಒಲಿದಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಮತ್ತು ಅಯೋಧ್ಯ ಟೌನ್ನ ಅಭಿವೃದ್ಧಿಗೆ ಎಲ್ಲ ಗಮನವನ್ನು ನೀಡಿದಂಥ ಬಿಜೆಪಿ ಸರ್ಕಾರಗಳು ಗ್ರಾಮೀಣ ಅಯೋಧ್ಯೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ವು. ಹೀಗಾಗಿ ಬಿಜೆಪಿ ಈ ಲೋಕಸಭಾ ಚುನಾವಣೆಯಲ್ಲಿ ಗ್ರಾಮೀಣ ಅಯೋಧ್ಯೆಯ ಮುನಿಸನ್ನು ಭರಿಸಬೇಕಾಯಿತು. ರಾಮ ಮಂದಿರವನ್ನು ಸುಂದರಗೊಳಿಸೋ ಮತ್ತು ಅಯೋಧ್ಯೆಯ ರಾಮಪಥ ಮತ್ತು ಭಕ್ತಿಪಥಗಳನ್ನು ಅಗಲ ಮಾಡೋ ಯೋಜನೆಗಳಲ್ಲಿ ಮನೆ, ಮಠ, ಅಂಗಡಿ, ಮುಂಗಟ್ಟುಗಳನ್ನು ಕಳ್ಕೊಂಡವರಿಗೆ ಸಾಕಷ್ಟು ಪರಿಹಾರ ದೊರೆತಿಲ್ಲ. ಅಂಗಡಿ ಮುಂಗಟ್ಟುಗಳ ಕಳ್ಕೊಂಡವರಿಗೆ ಅಯೋಧ್ಯಾ ಹಾಟ್ನಲ್ಲಿ ಬದಲಿ ಸ್ಥಳವೇನೋ ದೊರೆಯಿತು. ಆದರೆ ಅದು ಜನಸಂದಣಿ ಇಲ್ಲದ ಜಾಗ. ವ್ಯಾಪಾರ ಬಣಬಣ. ಜೊತೆಗೆ ಲಲ್ಲು ಸಿಂಗ್ ಅವರು ಈಗಾಗಲೇ 2 ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ಬಿಜೆಪಿ 3ನೇ ಸಲವೂ ಅವರನ್ನೇ ಅಭ್ಯರ್ಥಿಯಾಗಿ ಹೂಡಿತು.
1991 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ವಿನಯ್ ಕಟಿಯಾರ್ ಇಲ್ಲಿಂದ ಗೆದ್ದಿದ್ರು. ಆ ನಂತರ ಲಲ್ಲು ಸಿಂಗ್ 2014 ಮತ್ತು 2019 ಚುನಾವಣೆಯಲ್ಲಿ ಗೆದ್ದಿದ್ದು ಬಿಟ್ಟರೆ ಈ ಕ್ಷೇತ್ರವನ್ನ ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ, ಸಿಪಿಐ ಹಾಗೂ ಬಹುಜನ ಸಮಾಜ ಪಾರ್ಟಿಗಳೇ ಪ್ರತಿನಿಧಿಸಿದ್ರು. ಸೊ ನೋಡಿದ್ರಲ್ವಾ, ಇದು ಈಗ ರಾಮ ನೆಲೆಸಿದ ಅಯೋಧ್ಯೆಯ ಕತೆ. ನಮಗೆ ರಾಮ ಬೇಕು, ಆದರೆ ನಿಮ್ಮ ಡ್ರಾಮಾ ಬೇಡ ಅಂತ ಅಲ್ಲಿನ ಜನ ಬಿಜೆಪಿನ ಅಯೋಧ್ಯೆಯಿಂದ ಗಡಿಪಾರು ಮಾಡಿದ್ದಾರೆ. ನಮ್ಮ ಜನ ಮೋದಿ ದುರಾಡಳಿತವನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.